ಹಾಯ್ ಡಿಯರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನೀವು ನೋಡ್ತಾ ಇರೋ ಹಾಗೆ ಅವರೆಕಾಳು ಉಪ್ಪಿಟ್ಟು ತುಂಬ ರುಚಿಯಾಗಿರತ್ತೆ. ಹೇಗೆ ಮಾಡೋದು ಅನ್ನೋದು ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ನಮ್ಮನೆಯಲ್ಲಿ ಯಾವ ರೀತಿಯಾಗಿ ಈಸಿ ಮೆಥಡಲ್ಲಿ ಮಾಡ್ತೀನಿ, ಅದು ಕಾಂಬಿನೇಷನ್ ಏನೆಲ್ಲ ಕೊಟ್ಟಿದ್ದೀನಿ ಅನ್ನೋದನ್ನು ಬನ್ನಿ ನೋಡ್ಕೊಂಬರೋಣ. ಈ ಒಂದು ವಿಡಿಯೋನ ಅವರೆಕಾಳು ಲವರ್ಸ್ ಇರ್ತಾರಲ್ವಾ, ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಸೊ ಪ್ಯಾನ್ ಅಂದರೆ ಸ್ವಲ್ಪ ಕೈ ಆಡಿಸೋದಕ್ಕೆಲ್ಲ ಈಸಿಯಾಗಿರುತ್ತೆ ಅಂತ. ಇದಕ್ಕೆ ಸುಮಾರು ಒಂದು 10 to 12 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡೋಣ. ಕರಿಬೇವಿನ ಸೊಪ್ಪು, ಸ್ವಲ್ಪ ಅದು ಈ ಥರ ಫ್ರೈ ಆಗಲಿ ಸ್ನೇಹಿತರೆ ಹಸಿಮೆಣಸಿನ್ಕಾಯಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ಮೀಡಿಯಮ್ ಸೈಜಿಂದು 2 ಈರುಳ್ಳಿನ ಈ ಥರ ಉದ್ದ ರೀತಿಯಲ್ಲಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಹಚ್ಕೊಬೋದು ಸ್ನೇಹಿತರೆ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ರೀತಿಯಾಗಿ. ಈಗಿದ್ದಕ್ಕೆ ಸುಮಾರು ಒಂದು ಮೀಡಿಯಮ್ ಸೈಜಿಂದು 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಇಷ್ಟ ಇಲ್ಲ, ಇಷ್ಟ ಆಗೋದಿಲ್ಲ ಅಂತ ಅನ್ನೋರು ಸ್ಕಿಪ್ ಮಾಡ್ಬೋದು. ಇಲ್ಲಿ ಒಂದು ಆಲೂಗೆಡ್ಡೆನ ಈ ರೀತಿಯಾಗಿ ಹಚ್ಕೊಂಡಿದ್ದೀನಿ. ಸ್ನೇಹಿತರೆ ತಿನ್ನಬೇಕಾದ್ರೆ ಉಪ್ಪಿಟ್ಟಲ್ಲಿ ಈ ಥರ ಹಿಂಗೊಂದೊಂದು ಅವರೆಕಾಳು ಆಗ್ಬೋದು ಅಥವಾ ಆಲೂಗೆಡ್ಡೆ ಆಗ್ಬೋದು ಸಿಗ್ತಾ ಇದ್ದರೆ ಆ ಮಜಾನೇ ಬೇರೆ ಸ್ನೇಹಿತರೆ. ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಮಾತ್ರ ನೀವು ಕಮೆಂಟ್ ಮಾಡಿ. ಈ ಟೈಮ್ನಲ್ಲಿ ಇದಕ್ಕೆ ಉಪ್ಪು ಎಷ್ಟು ಬೇಕಾಗತ್ತೆ ನೋಡಿಕೊಂಡು ಸುಮಾರು 1 to 1.5 ಸ್ಪೂನಷ್ಟು ಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು 6 to 7 ಜನ ಸಫಿಷಿಯೆಂಟಾಗಿ ತಿನ್ಬೋದು ಸ್ನೇಹಿತರೆ. ಸುಮಾರು 1/2 kg ರವೆಗೆ ಮಾಡ್ತಾ ಇರೋವಂಥದ್ದು. ಇಲ್ಲಿ ಸುಮಾರು 1 ಇಡಿ ಅಂತ ಹೇಳ್ತೀವಿ ಅಲ್ವಾ, ಅಷ್ಟು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀವಿ. ಕೆಲವೊಬ್ಬರು ಉಪ್ಪಿಟ್ಟಿಗೆ ಸಬ್ಸಿಗೆ ಸೊಪ್ಪು ಇಲ್ಲದಲೇ ತಿನ್ನೋದೇ ಇಲ್ಲ, ಯಾಕಂದರೆ ಅಷ್ಟು ರುಚಿ ಅಂತ ಅದರದ್ದು ಫ್ಲೇವರ್ ಬರುತ್ತಲ್ಲ ಅದಂತೂ ಆಸಮ್ ಸ್ನೇಹಿತರೆ, ಅಷ್ಟು ಚೆನ್ನಾಗಿರತ್ತೆ. ಇದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ. ಅದೇನು 1-2 ನಿಮಿಷಕ್ಕೆಲ್ಲ ಹಿಂಗೆ ನೀಟಾಗಿ ಬಾಡೋಗ್ಬಿಡತ್ತೆ. ಈ ಟೈಮ್ನಲ್ಲಿ ನಾನು ಪಕ್ಕದಲ್ಲಿನೇ ನೀರನ್ನು ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಅವರೆಕಾಳಿಗೆ ಸ್ವಲ್ಪ 1/2 ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು 1 ವಿಷಲ್ ಒಡೆಸ್ಕೊಂಡು ನೀರನ್ನೆಲ್ಲ ನೀಟಾಗಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿರೋ ಅಂಥ ಅವರೆಕಾಳನ್ನು ಹಾಕಿದ್ದೀನಿ ಸ್ನೇಹಿತರೆ. ಕೆಲವೊಬ್ಬರು ಒಗ್ಗರಣೆಗೆ ಹಾಕ್ತಾರೆ, ಬಟ್ ಈ ಥರ ಚೆನ್ನಾಗಿ ಬೆಂದಿರೋದಿಲ್ಲ, ಅದಕ್ಕೋಸ್ಕರ 1 ವಿಷಲ್ ಒಡೆಸ್ಕೊಂಡ್ಬಿಟ್ರೆ ಸಾಕಾಗತ್ತೆ. ಇಲ್ಲಿ ನೀರನ್ನು ಬಿಸಿಗಿಟ್ಟಿದ್ದೆ ಅಲ್ವಾ, ಸೊ ಬಿಸಿ ಯಾಕೆ ಇಡ್ತೀವಿ ಅಂತ ಹೇಳಿದ್ರೆ ಬೇಗ ಬೇಯತ್ತೆ, ಬೇಗ ಆಗತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಸ್ನೇಹಿತರೆ. ಇಲ್ಲಿ 2 ಕಪ್ಪು ನಾನು ದೊಡ್ಡ ಗ್ಲಾಸ್ ಬರುತ್ತೆ ಅಲ್ವಾ, ನೀರು ಕುಡಿತೀವಿ ಅಲ್ವಾ, 250 ಗ್ರಾಮ್ ಅಷ್ಟು ಹಿಡಿಯುತ್ತೆ. ಅದಕ್ಕೆ 2 ಕಪ್ಪು ನಾನು ರವೆ ತೊಗೊಂಡಿದ್ದೀನಿ. ರವೆ ಕೂಡ ಲೋ ಫ್ಲೇಮ್ನಲ್ಲಿ ನೀಟಾಗಿ ಹುರಿದ್ಬಿಟ್ಟು ಇಟ್ಕೊಂಡಿದ್ದೆ. ಸೊ ಅದರ ಡಬ್ಬಲ್ ಅಂತ ಹೇಳಿದ್ರೆ 4 ಕಪ್ ಅಷ್ಟು ನೀರು ಹಾಕಿದ್ದೀನಿ. ಇಲ್ಲಿ ನೀರು ಕುದಿ ಬಂದ ತಕ್ಷಣ ಸಣ್ಣದಾಗಿ ರವೆನ ಬಿಟ್ಕೊಂಡಿ ಥರ ನೀಟಾಗಿ ಮಿಕ್ಸ್ ಮಾಡಿ ಆ ಟೈಮ್ನಲ್ಲಿ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಆವಾಗ ಗಂಟಾಗೋದಿಲ್ಲ, ಅದಕ್ಕೋಸ್ಕರ ಇವಾಗ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು 1-5 ನಿಮಿಷ ಫುಲ್ಲು ಲೋ ಫ್ಲೇಮ್ನಲ್ಲಿ ಮುಚ್ಚಿಟ್ಬಿಡೋಣ. ನೋಡಿ ಇವಾಗ 1-5 ಮಿನಿಟ್ ಆಗಿದೆ, ಎಷ್ಟು ಚೆನ್ನಾಗಿ ಅರಳಿದೆ ಬೆಂದಿದೆ ಅಂತ ಹೇಳಿಬಿಟ್ಟು. ಈ ಟೈಮ್ನಲ್ಲಿ ಇದಕ್ಕೆ ಆಪ್ಷನಲ್ ಸ್ನೇಹಿತರೆ ಇದು ಕೂಡ ನಿಂಬೆ ಹಣ್ಣಿನ ರಸ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ 1/2 ನಿಂಬೆಹಣ್ಣಿನ ರಸನ ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ರೆ ಅದರ ಫ್ರಾಗ್ರೆನ್ಸ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಷ್ಟ ಆಗೋ ಅಂಥವರು ಹಸಿ ಕಾಯಿ ತುರಿ ಕೂಡ ನೀವು ಹಾಕ್ಕೊಳ್ಬೋದು. ಇವಾಗ ನೀಟಾಗಿ 1 ರೌಂಡ್ ಮಿಕ್ಸ್ ಮಾಡೋಣ. ನೋಡ್ತಾ ಇರ್ಬೋದು, ನೋಡ್ತಾ ಇದ್ರೇ ಒಂಥರ ಟೆಂಪ್ಟ್ ಆಗ್ತಾ ಇದೆ ಯಾವಾಗ ನಾವು ಮಾಡ್ಕೊಂಡು ತಿನ್ನೋದು ಅಂತ ಅಲ್ವಾ ಸ್ನೇಹಿತರೆ. ತಡ ಯಾಕೆ, ನಾಳೆ ಸಂಡೇ ಇದೆ ಅಥವಾ ಹಾಲಿಡೇ ಟೈಮ್ನಲ್ಲಿ ಅವರೆಕಾಳು ಸೀಸನ್ನಲ್ಲಿ, ಇವಾಗ ಸೀಸನ್ ಅಂತ ಏನೂ ಇಲ್ಲ, ಎಲ್ಲ ಟೈಮ್ನಲ್ಲೂ ಅವರೆಕಾಳು ಸಿಗ್ತಾ ಇದೆ. ಸೊ ಟ್ರೈ ಮಾಡ್ಬೋದಲ್ವಾ. ಈಗ ಸರ್ವ್ ಮಾಡೋ ಟೈಮ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಮಿಡಿ ಉಪ್ಪಿನಕಾಯಿ ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ಅಂತೀವಲ್ಲ ಅದ್ರ ಜೊತೆ ತಿಂತಾ ಇದ್ರೆ ಆಹಾ, ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಹೋಗ್ಬರ್ಲಾ? ಬಾಯ್ ಸ್ನೇಹಿತರೆ.